ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಭಾಷಾ ವಿಷಯದಲ್ಲಿ ಈಗ ಆಲ್ರೆಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಕೇಳಲಾದಂತಹ ಒಂದು ಅಂಕದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೇವೆ ಜೊತೆಗೆ ಉತ್ತರ ಸಮೇತನೂ ಕೂಡ ತಿಳಿಸ್ಕೊಟ್ಟಿದ್ದೇವೆ ವಿದ್ಯಾರ್ಥಿ ಮಿತ್ರರೇ ಈಗ ಗದ್ಯ ಭಾಗದಲ್ಲಿ ಕೇಳಲಾಗುವಂತಹ ಒಂದು ಅಂಕದ ಪ್ರಶ್ನೆಗಳು ಜೊತೆಗೆ ಆ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿ ಮಿತ್ರರೇ ಇಡೀ ಯೂಟ್ಯೂಬ್ ಚಾನೆಲ್ನ ಇತಿಹಾಸದಲ್ಲೇ ಅಂಕಗಳು ವಾರು ಅಂದರೆ ಮಾರ್ಕ್ಸ್ ವೈಸ್ ಒನ್ ಮಾರ್ಕ್ಸ್ ಕ್ವೆಶನ್ ಟೂ ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಸಬ್ಜೆಕ್ಟ್ಗಳ ವಿಷಯಗಳನ್ನು ಮೊಟ್ಟ ಮೊದಲ ಬಾರಿಗೆ ಪುನರ್ವಿ ಎಜು ಸಂಸ್ಕಾರ್ ಚಾನೆಲ್ನ ಮುಖಾಂತರ ಮಾಡ್ತಾ ಇರುವಂಥದ್ದು ಈ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಕ್ವೆಶನ್ ಪೇಪರ್ಸನ್ನು ನೀವು ನೋಡಿಕೊಂಡ್ರೆ ಖಂಡಿತ ನಿಮಗೆ ತೊಂಬತ್ತು ಅಂಕಗಳು ಬಂದೇ ಬರುತ್ತೆ ವಿದ್ಯಾರ್ಥಿ ಮಿತ್ರರ ಮತ್ತೆ ಯಾಕೆ ತಡ ಕನ್ನಡ ಏನಾದರೂ ನಿಮಗೆ ಕಷ್ಟ ಅಂತ ಅನಿಸಿದರೆ ತಪ್ಪದೇನೆ ಪುನರ್ವೇಜು ಸಂಸ್ಕಾರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜನ್ನು ನೀವು ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮೆಲ್ಲ ವೀಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡಬೇಕು ಅಂತಂದರೆ ಆಲ್ ಅನ್ನೋದನ್ನು ಒತ್ತಿ ವಿದ್ಯಾರ್ಥಿ ಮಿತ್ರರೇ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ತಿಳಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಸಂದರ್ಭ ಹಾಗೆಯೇ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಮತ್ತೆ ಕೆಮಿಸ್ಟ್ರಿ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕಾಮರ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ಗಳನ್ನು ನಾವು ತಿಳಿಸ್ಕೊಡ್ತಾ ಇರ್ತವೆ ವಿದ್ಯಾರ್ಥಿ ಮಿತ್ರರ ಸೊ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಹಾಗೆಯೇ ಈ ಒಂದು ಅಂಕದ ಪ್ರಶ್ನೆಗಳ ಪಿ ಡಿ ನೀವು ಪಡ್ಕೊಳ್ಬೇಕು ಅಂತಂದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಒಂದು ಫೋನ್ ಪೇ ಗೂಗಲ್ ಪೇ ನಂಬರ್ನ ಹಾಕಿದ್ದೇವೆ ವಿದ್ಯಾರ್ಥಿ ಮಿತ್ರರೇ ನೀವು ಅದಕ್ಕೆ ಇಪ್ಪತ್ತ ಒಂಬತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ ಯಾಕಪ್ಪ ಅಂದರೆ ನಮ್ಮ ಪ್ರಯತ್ನಕ್ಕೆ ಅದು ನಿಮ್ಮ ಬೆಂಬಲ ಅಷ್ಟೇ ವಿದ್ಯಾರ್ಥಿ ಮಿತ್ರರೇ ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಹಾಗೆಯೇ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ನೀವು ಕೇಳಿದಂಥ ಸಬ್ಜೆಕ್ಟ್ಗಳನ್ನು ಆದಷ್ಟು ಶೀಘ್ರವಾಗಿ ನಾವು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಪುನರ್ವಿಜು ಸಂಸ್ಕಾರ ಚಾನಲ್ ಮುಖಾಂತರ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ವಿಡಿಯೋನ ಶುರು ಮಾಡೋಣ ಉತ್ತರಗಳ ಸಮೇತ ಇದರ ಒಂದು ಪಿ ಡಿ ಎಫ್ ಫೈಲನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಫೋನ್ಪೇ ಮತ್ತು ಗೂಗಲ್ ಪೇಗೆ ಇಪ್ಪತ್ತ ಒಂಬತ್ತು ರೂಪಾಯಿಗಳನ್ನು ನೀವು ಪಾವತಿಸಿದ್ರೆ ಇದರ ಸಂಪೂರ್ಣವಾದಂತಹ ಪಿ ಡಿ ಎಫ್ನ ನಾನು ನಿಮಗೆ ಕಳಿಸ್ಕೊಡ್ತೇನೆ ವಿದ್ಯಾರ್ಥಿ ಮಿತ್ರರೇ ಇದು ಕೇವಲ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಷ್ಟೇನೇ ಸೊ ಬನ್ನಿ ಈಗ ಗದ್ಯ ಭಾಗದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಕೇಳಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ಆನ್ಸರ್ ಸಮೇತ ತಿಳ್ಕೊಳ್ಳೋಣ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಬಸಲಿಂಗನ ಹೆಂಡತಿಯ ಹೆಸರೇನು ಉತ್ತರ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಪ್ರಶ್ನೆ ಎರಡು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಉತ್ತರ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ ಪ್ರಶ್ನೆ ಮೂರು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು ಉತ್ತರ ದಿಕ್ಕು ದಿವಾಳಿಲ್ಲದವರು ಹೋಗುವ ಜಾಗವೆಂಬ ಅಭಿಪ್ರಾಯವಾಗಿತ್ತು ಪ್ರಶ್ನೆ ನಾಲ್ಕು ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಉತ್ತರ ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್ ಪ್ರಶ್ನೆ ಐದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಉತ್ತರ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹ ಬಾಲದ ಕೋತಿಗಳು ಪ್ರಶ್ನೆ ಆರು ಮಾರ್ಷ್ನ ಜೊತೆಗಾರನ ಹೆಸರೇನು ಉತ್ತರ ಮಾರ್ಷ್ನ ಜೊತೆಗಾರನ ಹೆಸರು ಪೂರ್ಣಚ್ಚಿ ಪ್ರಶ್ನೆ ಏಳು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಉತ್ತರ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿಗಳು ಮತ್ತೊಮ್ಮೆದು ರಿಪೀಟ್ ಆಗಿರುವಂಥದ್ದು ಹಾಗೆಯೇ ಪ್ರಶ್ನೆ ಎಂಟು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಉತ್ತರ ಅದೃಷ್ಟದ ಆಯ್ಕೆ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಿಗೆ ಬರುತ್ತಾಳೆ ಪ್ರಶ್ನೆ ಒಂಬತ್ತು ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಉತ್ತರ ದುರಾಸೆಯ ಹುಡುಗನನ್ನು ನಿರಾಕರಿಸಿದವಳು ನಿಶಾ ಶರ್ಮಾ ಪ್ರಶ್ನೆ ಹತ್ತು ಕ್ರಿ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು ಉತ್ತರ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಮತ್ತು ಮುದ್ದೇಗೌಡರನ್ನು ಭೇಟಿ ಮಾಡಿದರು ಇನ್ನು ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ಹನ್ನೊಂದನೆಯ ಪ್ರಶ್ನೆ ಲೇಖಕಿಯ ಪತಿ ಯಾವ ಒಂದು ತೊಂದರೆಯಿಂದ ಬಳಲುತ್ತಿದ್ದರು ಉತ್ತರ ಲೇಖಕಿಯ ಪತಿ ಕೆಳಹೊಟ್ಟೆಯ ನೋವಿನಿಂದ ಬಳಲುತ್ತಿದ್ದರು ಪ್ರಶ್ನೆ ಹನ್ನೆರಡು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದೇಕೆ ಉತ್ತರ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಪ್ರಶ್ನೆ ಹದಿಮೂರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಉತ್ತರ ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಸಿ ಎನ್ ಆರ್ ರಾವ್ ಪ್ರಶ್ನೆ ಹದಿನಾಲ್ಕು ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು ಉತ್ತರ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ ಪ್ರಶ್ನೆ ಹದಿನೈದು ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಉತ್ತರ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು ಪ್ರಶ್ನೆ ಹದಿನಾರು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಉತ್ತರ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಂತೆ ಆಗುತ್ತಾರೆ ಪ್ರಶ್ನೆ ಹದಿನೇಳು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ಉತ್ತರ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು ಪ್ರಶ್ನೆ ಹದಿನೆಂಟು ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಉತ್ತರ ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಪ್ರಶ್ನೆ ಹತ್ತೊಂಬತ್ತು ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಉತ್ತರ ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಹೊಳೆ ಪ್ರಶ್ನೆ ಇಪ್ಪತ್ತು ಧಣಿಗಳ ಹೆಸರೇನು ಉತ್ತರ ಧಣಿಗಳ ಹೆಸರು ವೆಂಕಪ್ಪಯ್ಯ ಪ್ರಶ್ನೆ ಇಪ್ಪತ್ತೊಂದು ಬೆಳ್ಳಿಲೋಟ ಏನನ್ನು ಕಳೆದುಕೊಂಡಿತ್ತು ಉತ್ತರ ಬೆಳ್ಳಿ ಲೋಟ ತನ್ನ ನೈಜ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು ಪ್ರಶ್ನೆ ಇಪ್ಪತ್ತೆರಡು ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು ಉತ್ತರ ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು ಪ್ರಶ್ನೆ ಇಪ್ಪತ್ತ್ಮೂರು ಚಿಪ್ ಎಂದರೇನು ಉತ್ತರ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಪ್ರಶ್ನೆ ಇಪ್ಪತ್ತ ನಾಲ್ಕು ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು ಉತ್ತರ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಪ್ರಶ್ನೆ ಇಪ್ಪತ್ತೈದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಉತ್ತರ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್ ಪ್ರಶ್ನೆ ಇಪ್ಪತ್ತಾರು ವಿಜ್ಞಾನದ ಅಡಿಪಾಯ ಯಾವುದು ಉತ್ತರ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಪ್ರಶ್ನೆ ಇಪ್ಪತ್ತೇಳು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಉತ್ತರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಉತ್ತರ ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಶಿವ ಸುಬ್ರಹ್ಮಣ್ಯಂ ಅಯ್ಯರ್ ಪ್ರಶ್ನೆ ಇಪ್ಪತ್ತೊಂಬತ್ತು ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಉತ್ತರ ಕಲಾಂ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಪ್ರಶ್ನೆ ಮೂವತ್ತು ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಉತ್ತರ ರಾಮಾಯಣದ ಯಾವುದಾದರೊಂದು ನಲ್ಗತೆಯನ್ನು ಅಂದರೆ ಸುಂದರವಾದ ಕತೆ ಹೇಳಬೇಕೆಂದು ಕೇಳಿದಳು ಮೂವತ್ತೊಂದನೇ ಪ್ರಶ್ನೆ ಕಲಿಯುಗದ ಅಮೃತ ಯಾವುದು ಉತ್ತರ ಕಲಿಯುಗದ ಅಮೃತ ಚಹ ಪ್ರಶ್ನೆ ಮೂವತ್ತ ಎರಡು ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ ಉತ್ತರ ವೃದ್ಧರಿಗೆ ಜಾಸ್ತಿ ಬಾಯಿ ಚಪಲವಿರುತ್ತದೆ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಭಾಗದಲ್ಲಿ ನಿಮ್ಮ ಒಂದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕೇಳಿರುವಂಥ ಒಂದು ಅಂಕದ ಪ್ರಶ್ನೆಗಳು ಇದರ ಪಿ ಡಿ ಎಫ್ ಬೇಕು ಅಂತಂದರೆ ನೀವು ಇಪ್ಪತ್ತೊಂಬತ್ತು ರೂಪಾಯಿಗಳನ್ನು ನಮ್ಮ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ಗೆ ಪಾವತಿಸಬೇಕಾಗುತ್ತೆ ಮತ್ತು ಅದರ ಸ್ಕ್ರೀನ್ಶಾಟನ್ನು ನಮಗೆ ಕಳಿಸ್ಕೊಡಬೇಕು ಅದರ ಒಂದು ನಂಬರನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಹಾಕಿದ್ದಾವೆ ಹಾಗೆಯೇ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೇವೆ ತಪ್ಪದೇ ಫಾಲೋ ಮಾಡಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದ್ರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವೀಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಸಿರಿಗನ್ನಡಂಗೆಲ್ಗೆ ಸಿರಿಗನ್ನಡಂಬಾಳ್ಗೆ ನಮಸ್ಕಾರ